ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಗಂಗಾಧರ ಹಿರೇಗುತ್ತಿ. ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್. ತೌಕ್ತೆ ಚಂಡಮಾರುತ ಅಬ್ಬರಿಸಿದ ಪರಿಣಾಮ ಕಾರವಾರದ ಬೀದಿಗಳಲ್ಲಿನ ಮರದ ಟೊಂಗೆಗಳು ಉರುಳಿದ್ದು ಇದರಿಂದಾಗಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದೆ. ಅಲ್ಲದೆ ರಸ್ತೆ ಮೇಲೆ ಬಿದ್ದ ಹಸಿರೆಲೆಗಳಿಂದಾಗಿ ಇಡೀ ರಸ್ತೆಯ ನೋಟ ಹಸಿರು ಬಣ್ಣಕ್ಕೆ ತಿರುಗಿದೆ. ಕಾರವಾರದಲ್ಲಿ ಚಂಡಮಾರುತದ ಪರಿಣಾಮ ಅರಬ್ಬಿ ಸಮುದ್ರ ಅಬ್ಬರಿಸುತ್ತಿದೆ. ಕಡಲ ತೀರಕ್ಕೆ ರೌದ್ರಾಲೆಗಳು ಅಪ್ಪಳಿಸುತ್ತಿವೆ. ಶನಿವಾರ ರಾತ್ರಿ ಇಡೀ ಗಾಳಿಯುಬ್ಬರದಿಂದಾಗಿ ಬಂದರಿನಲ್ಲಿ ಲಂಗೂರು ಹಾಕಿದ ಬೋಟುಗಳು ಸುಸ್ತಾಗಿವೆ. ಆಗಾಗ ಗಾಳಿಯ ಜೊತೆ ಬರುತ್ತಿರುವ ಬಿರುಮಳೆಯ ಜನರನ್ನು ಕಂಗಾಲಾಗಿಸಿದೆ. ಕಾರವಾರದಲ್ಲಿ ರವಿವಾರದಿಂದ ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಿಸಿದ ಪರಿಣಾಮ ನಗರದಲ್ಲಿ ಜನಸಂಚಾರ ವಿರಳವಾಗಿತ್ತು. ಮಾಂಸ ಮತ್ತು ತರಕಾರಿ ಖರೀದಿಗೆ ಅಲ್ಲಲ್ಲಿ ಒಂದಿಷ್ಟು ಜನ ಕಂಡುಬಂದರಾದರೂ ಎಂದಿನಂತೆ ಬರುತ್ತಿದ್ದ ಜನಸಂಚಾರ ನಗರದಲ್ಲಿ ಕಾಣದೇ ಇಲ್ಲ. ಮಳೆ ಮತ್ತು ಗಾಳಿಯೊಬ್ಬರವು ಜನವಿರಳತೆಗೆ ಕಾರಣವಾಗಿರಬಹುದೆಂದು ಹೇಳಲಾಗಿದೆ. ತೌಕ್ತೆ ಚಂಡಮಾರುತದ ಪರಿಣಾಮ ಹೊನ್ನಾವರದಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಬಿರುಗಾಳಿಯಿಂದಾಗಿ ಕೆಲವೆಡೆ ಮರ ಉರುಳಿ ಮನೆ ಹಾಗೂ ವಾಹನಗಳ ಮೇಲೆ ಬಿದ್ದು ಹಾನಿಯಾಗಿದೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಮರ ಬಿದ್ದ ಪರಿಣಾಮ ಶನಿವಾರ ರಾತ್ರಿ ಇಡೀ ವಿದ್ಯುತ್ ಇರಲಿಲ್ಲ. ಕರ್ಕಿ ತೊಪ್ಪಲಕೆರೆ ನದಿ ಪಾತ್ರದ ಪ್ರದೇಶದ ಮನೆ ಹಾಗೂ ಗದ್ದೆಗೆ ನೀರು ನುಗ್ಗಿದೆ. ಭಟ್ಕಳ ತಾಲೂಕಿನ ಮುರುಡೇಶ್ವರ ಕಡಲ ತೀರದಲ್ಲಿ ತೌಕ್ತೆ ಚಂಡಮಾರುತದ ಪರಿಣಾಮ ಅಲೆಗಳು ಹೊರಬಿಡಿಸಿ ದೋಣಿ ಮತ್ತು ಅಂಗಡಿಗಳಿಗೆ ಹಾನಿ ಮಾಡಿದೆ. ಅಲೆಗಳು ನುಗ್ಗಿ ಬಂದಿದ್ದರಿಂದ ಅಂಗಡಿಗಳು ತೇಲಿ ಹೋಗಿದ್ದವು. ದೋಣಿಗಳು ದಿಕ್ಕಪಾಲಾಗಿದ್ದವು. ರವಿವಾರ ಈ ಘಟನೆ ಗೋಚರಿಸಿದೆ. ಕುಮಟಾಕ್ಕೆ ಆಗಮಿಸಿದ ಬೆಳಗಾವಿಯ SDRF ತಂಡ ವಿಪತ್ತು ನಿರ್ವಹಣೆಗೆ ಸದಾ ಸಿದ್ಧವೆಂದು ತಂಡದವರು ಹೇಳಿದ್ದಾರೆ. ಪ್ರವಾಹ ಸಂದರ್ಭದಲ್ಲಿ ಜನರ ರಕ್ಷಣೆ ಮಾಡಲಿರುವ ಈ ವಿಶೇಷ ತಂಡ ತೌಕ್ತೆ ಚಂಡಮಾರುತದ ಕಾರಣ ಕರಾವಳಿಗೆ ಆಗಮಿಸಿದೆ. ಜನರು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದ ದೃಶ್ಯ ರವಿವಾರ ಮುಂಜಾನೆಯಂದು ಗೋಕರ್ಣದಲ್ಲಿ ಕಂಡುಬಂತು. ಮಳೆ ಸುರಿಯುತ್ತಿದ್ದ ಕಾರಣ ಪೇಟೆಯಲ್ಲಿ ಹೆಚ್ಚಿನ ಜನರು ಕಂಡುಬರಲಿಲ್ಲ. ದೂರದ ಹಳ್ಳಿಗಳಿಂದ ತಾಜಾ ತರಕಾರಿ ತಂದು ಮಾರುವ ಹಾಲಕ್ಕೆ ಮಹಿಳೆಯರು ಮಳೆಯ ಕಾರಣ ಬಾರದ್ದರಿಂದ ಸದಾ ಜನ ಜಂಗುಳಿಯಿಂದ ತುಂಬಿರುತ್ತಿದ್ದ ಗಂಜಿಗದ್ದೆ ಬಿಕು ಅನ್ನುತ್ತಿತ್ತು. ಮುಂಡಗೋಡ ತಾಲೂಕಿನಲ್ಲಿ ಇಂದೂರು ಗ್ರಾಮ ಪಂಚಾಯಿತಿಯನ್ನು ಕೋವಿಡ್ ಸೋಂಕಿನ ಪ್ರಕರಣ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಕಂಟೈನ್ಮೆಂಟ್ ವಲಯ ಎಂದು ಘೋಷಿಸಲಾಗಿದೆ. ಈ ಸಂಬಂಧ ತಾಲೂಕಾಡಳಿತವು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ರೀತಿಯ ಅಗತ್ಯ ಕ್ರಮ ಕೈಗೊಂಡಿದೆ. ಚಂಡಮಾರುತದ ಪರಿಣಾಮ ಅರಬ್ಬಿ ಸಮುದ್ರದಲ್ಲಿ ಅಲೆಗಳ ಆರ್ಭಟ ಜೋರಾಗಿದ್ದು ಗೋಕರ್ಣದಲ್ಲಿ ಕಡಲ ತೀರದ ವಾಸಿಗಳ ಬದುಕು ದುಸ್ತರಗೊಂಡಿದೆ. ಶನಿವಾರ ರಾತ್ರಿಯಿಂದ ವರುಣನೊಬ್ಬರ ಮುಂದುವರೆದಿದ್ದು ಬಹುತೇಕ ಕಡೆ ಮನೆ ಚಾವಣಿ ಹಾರಿಬಿದ್ದಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಿಜೂರು ತಾರ್ಮಕ್ಕಿ ಸೇರಿದಂತೆ ವಿವಿಧೆಡೆ ರವಸದ ಗಾಳಿಗೆ ಮರಗಳು ಧರಾಶಾಹಿಯಾಗಿದ್ದು ಹಲವೆಡೆ ವಿದ್ಯುತ್ ಕಂಬ ಮುರಿದು ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ದೂರವಾಣಿ ಸೇವಾ ಸಂಪೂರ್ಣ ಸ್ಥಗಿತಗೊಂಡಿದೆ. ಗೋಕರ್ಣದ ಮೂಡಂಗಿ ಮತ್ತು ಮೊರಬಾದಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದ್ದು ಜಲಾವೃತಗೊಂಡ ನದಿ ಪಾತ್ರದ ಮತ್ತು ಕಡಲ ತೀರದ ನಿವಾಸಿಗಳನ್ನು ಸ್ಥಳಾಂತರಿಸಿ ಸಂತ್ರಸ್ತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ ಜನ್ನು, ಉಪಾಧ್ಯಕ್ಷ ಶಾರದಾ ಮೂಡಂಗಿ, ಸದಸ್ಯರು, ಅಧಿಕಾರಿಗಳು ನಿಗಮಿಸಿದ್ದಾರೆ. ಸಿರಿಸಿಯಲ್ಲಿ ತೌಕ್ತೆ ಚಂಡಮಾರುತದ ಹಿನ್ನೆಲೆಯಲ್ಲಿ ರವಿವಾರ ಬೆಳಗಿನ ಜಾವದ 3 ಗಂಟೆಯಿಂದಲೇ ಜೋರಾದ ಗಾಳಿ ಮಳೆ ಬೀಸುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಹಲವು ವಿದ್ಯುತ್ ಕಂಬಗಳು ಮರಗಳು ರಸ್ತೆಗೆ ಬಿದ್ದಿದ್ದು ಕೆಲವೆಡೆ ರಸ್ತೆ ಸಂಚಾರ ಬಂದ್ ಆಗಿದ್ದು ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ದಾಂಡೇಲಿಯಲ್ಲಿ ತೌಕ್ತೆ ಚಂಡಮಾರುತದ ಪರಿಣಾಮ ರವಿವಾರ ನಸುಕಿನ ಜಾವದ 4 ಗಂಟೆಯಿಂದಲೇ ಜೋರಾದ ಗಾಳಿ ಮಳೆ ಶುರುವಾಗಿದೆ. ಮುಂಜಾನೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ಜೋರಾಗಿ ಬೀಸುವ ಗಾಳಿಯಿಂದ ಜನರು ಆತಂಕಕ್ಕೊಳಗಾಗಿದ್ದಾರೆ. ದಾಂಡೇಲಿ ನಗರ ಹಾಗೂ ಅಂಬಿಕಾನಗರ ಮತ್ತು ಅಂಬೆವಾಡಿ ಗ್ರಾಮಗಳನ್ನು ವಿಶೇಷ ಕಂಟೈನ್ಮೆಂಟ್ ಝೋನ್ ಎಂದು ಘೋಷಿಸಲಾಗಿದ್ದು ಅಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಚಂಡಮಾರುತದ ಪರಿಣಾಮ ಹಳಿಯಾಳ ತಾಲೂಕಿನಾದ್ಯಂತ ಭಾರೀ ಗಾಳಿ ಮಳೆ ಪ್ರಾರಂಭವಾಗಿದೆ. ಮಧ್ಯರಾತ್ರಿ 3 ಗಂಟೆಗೆ ಗಾಳಿ ಸಮೇತ ಜಿಟಿ ಜಿಟಿ ಮಳೆ ಸುರಿಯುತ್ತಿತ್ತು. ಬೆಳಗಿನ ಜಾವದಲ್ಲಿ ಭಾರೀ ಮಳೆ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಮರಗಳು ಧರೆಗುರುಳಿವೆ. ಮುಂಡಗೋಡ ಭಾರೀ ಗಾಳಿ ಮಳೆ ಆರಂಭವಾಗಿದ್ದು ಶನಿವಾರ ರಾತ್ರಿಯಿಂದ ನಿರಂತರವಾಗಿ ಜಿಟಿ ಜಿಟಿ ಮಳೆಯಾಗುತ್ತಿರುವ ಕಾರಣ ರವಿವಾರದಂದು ಜನಜೀವನ ಅಸ್ತವ್ಯಸ್ತವಾಗಿದೆ. ಭಟ್ಕಳ ತಾಲೂಕಿನ ಬೈಲೂರಿನ ಅಚ್ಯುತ್ ವೈದ್ಯರಿಗೆ ಸೇರಿದ 3 ಎಕರೆ ಬಾಳೆತೋಟ ಗಾಳಿ ಅರ್ಭಟಕ್ಕೆ ನೆನಪುರುಳಿದ್ದು 3 ಲಕ್ಷ ರೂಪಾಯಿ ಹಾನಿ ಎಂದು ಅಂದಾಜಿಸಲಾಗಿದೆ. ತಾಲೂಕಿನಲ್ಲಿ 30 ಮನೆಗಳಿಗೆ ಹಾನಿಯಾಗಿದೆ. ಶಾಲೆ ಅಂಗನವಾಡಿಗಳ ಹೆಂಚು ಹಾರಿ ಹೋಗಿದೆ. ತೌಕ್ತೆ ಚಂಡಮಾರುತ ರಾತ್ರಿಯ ನಂತರ ಕಾರವಾರದಲ್ಲಿ ರೌದ್ರನರ್ತನ ತೋರಿದೆ. ಭಾರೀ ಗಾಳಿಗೆ ನಗರದ 100+ ಮರಗಳ ಟೊಂಗೆಗಳು ಮುರಿದು ಬಿದ್ದಿವೆ. ತೌಕ್ತೆ ಅಬ್ಬರಕ್ಕೆ ಹೆಸ್ಕಾಂ ಅಕ್ಷರಶಃ ನಲಗಿ ಹೋಗಿದ್ದು ಸುಮಾರು 22 ಲಕ್ಷ ರೂಪಾಯಿ ಹಾನಿ ಸಂಭವಿಸಿದೆ. 14 ಟ್ರಾನ್ಸ್ಫಾರ್ಮರ್ಗಳು ಧಾರಾಶಾಹಿಯಾಗಿದ್ದರೆ 76 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. 13 ಮನೆಗಳಿಗೆ ಹಾನಿಯಾಗಿದೆ. ರಾಮಕೃಷ್ಣ ಆಶ್ರಮದ ಅಂಗನವಾಡಿ ಮೇಲೆ ಬೃಹತ್ ಮಾವಿನ ಮರ ಉರುಳಿ ಬಿದ್ದಿದೆ. ಇಲ್ಲಿಗೆ ಸ್ಪೀಡ್ ನ್ಯೂಸ್ ಮುಕ್ತಾಯ. ಇನ್ನು ಜಾಹೀರಾತು.
ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.